الله أكبر الله أكبر الله أكبر बेंगलुरु की मस्जिद कादरिया में मस्जिद टूर का अहतमाम किया गया, यानी मस्जिद दर्शन की तरह मस्जिद टूर के नाम से एक प्रोग्राम किया गया जिसमें तमाम मज़हब के लोगों ने शिरकत की। इस प्रोग्राम में गैर मुसलमानों को मुसलमानों की तहजीब, मुसलमानों के नमाज पढ़ने का तरीका, अजान का मतलब, तमाम तर चीज़ों को समझाया गया। इस तकरीब में न सिर्फ हिंदू बल्कि ईसाई बिरादरान भी शरीक रहे और मुख्तलिफ मज़हब के दलित लीडरान भी इसमें शामिल रहे। इस प्रोग्राम में तमाम तफसीलात भी बताए गए। आइए जानते हैं किस तरह का ये प्रोग्राम था, इसमें तमाम लोगों ने अपने क्या तासुरात पेश किए, ये भी जानने की कोशिश करते हैं। ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಸರ್ವ ಸ್ತುತಿ ಸ್ತೋತ್ರಗಳು ಸರ್ವ ಲೋಕಗಳ ಒಡೆಯನಿಗೆ ಮೀಸಲು ಸರ್ವ ಲೋಕ ಅಂದರೆ ಮನುಷ್ಯ ವಾಸಿಸುವಂತಹ ಈ ಲೋಕ ಮಾತ್ರ ಈ ಜಗತ್ತು ಮಾತ್ರ ಅಲ್ಲ ಕುರಾನ್ ಹೇಳಿದರೆ ಇದರ ಹೊರತು ಏಳು ಆಕಾಶಗಳಿಲ್ಲ ಇದು ಮಸ್ಜಿದ್ ಕಾದ್ರಿಯ ಬೆಂಗಳೂರಿನ ಅತಿ ದೊಡ್ಡ ಮಸೀದಿಗಳಲ್ಲಿ ಒಂದು ಬಹಳ ಸುಂದರವಾದ ಮಸೀದಿ ಇಂದು ಈ ಮಸೀದಿಯಲ್ಲಿ ಮಸೀದಿ ದರ್ಶನ ಕಾರ್ಯಕ್ರಮ ಮಸೀದಿಯ ಒಳಗೆ ಒಂದು ಸುತ್ತು ಎಲ್ಲ ಧರ್ಮೀಯ ಬಂಧುಗಳನ್ನು ಕರೆದುಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇಂದು 4 ಗಂಟೆಯಿಂದ 8 ಗಂಟೆವರೆಗೆ ಈ ಮಸೀದಿ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ವಿಶೇಷವಾಗಿ ಕಳೆದ ತಿಂಗಳು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ತಿಂಗಳಾಗಿದ್ದರಿಂದ ರಬೀಉಲ್ ಅವಲ್ ತಿಂಗಳು ಆ ತಿಂಗಳಿನಲ್ಲಿ ನಾವು ಮೊಹಮ್ಮದ್ ಫಾರ್ ಮ್ಯಾನ್ಕೈಂಡ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವ ಕುಲಕ್ಕಾಗಿ ಎಂಬ ಧ್ಯೇಯ ವಾಕ್ಯದಡಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು ವಿಶೇಷವಾಗಿ ಸಸಿಗಳನ್ನು ನೀಡುವಂಥ ಕಾರ್ಯಕ್ರಮ ಅದೇ ರೀತಿ ಸಾಹಿತ್ಯಗಳನ್ನು ವಿತರಿಸುವ ಕಾರ್ಯಕ್ರಮ ಎಲ್ಲ ಧರ್ಮೀಯರನ್ನು ಒಳಗೊಂಡಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೆವು ಈ ಮಸೀದಿಯ ಆಡಳಿತ ಸಮಿತಿಯ ಕಾರ್ಯದರ್ಶಿ ಅವರಾದಂತಹ ಉಸ್ಮಾನ್ ಶರೀಫ್ ಅವರ ನೇತೃತ್ವದಲ್ಲಿ ಇಂದು ಆ ಅಭಿಯಾನದ ಅಂಗವಾಗಿ ಈ ಮಸೀದಿಯಲ್ಲಿ ನಾವು ಮಸೀದಿ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತುಂಬ ಖುಷಿಯಾಗ್ತಾ ಇದೆ ಇಲ್ಲಿ ನಮ್ಮ ಬಂಧುಗಳು ಎಲ್ಲ ಧರ್ಮೀಯ ಬಂಧುಗಳು ಕ್ರೈಸ್ತರು ಅದೇ ರೀತಿ ಹಿಂದೂಗಳು ಸಿಖ್ಖರು ಜೈನರು ಎಲ್ಲ ಧರ್ಮೀಯ ನಮ್ಮ ಸಹೋದರ ಸಹೋದರಿಯರು ಈ ಮಸೀದಿಗೆ ಬಂದು ಮಸೀದಿಯಲ್ಲಿ ನಡೆಯುತ್ತಿರುವಂಥ ಕಾರ್ಯಕ್ರಮ ವಿಶೇಷವಾಗಿ ನಮಾಜನ್ನು ನೇರವಾಗಿ ವೀಕ್ಷಿಸುವ ಮೂಲಕ ಅವರು ಕಣ್ತುಂಬಿಕೊಂಡಿದ್ದಾರೆ ನಿಜವಾಗಿಯೂ ನಮಗೆ ಇದೊಂದು ಒಂದು ಐತಿಹಾಸಿಕ ಕ್ಷಣ ಮಾತ್ರವಲ್ಲ ನನಗೆ ತುಂಬ ಖುಷಿಯಾಗ್ತಾ ಇದೆ ಅಲ್ಹಮ್ದುಲಿಲ್ಲಾಹ್ ಜೈಸಾ ಆಪ್ ದೇಖ್ ಸಕ್ತೆ ಹೇ ಬಹುತ್ ಖೂಬ್ಸೂರತ್ ನಜಾರಾ ಯಹಾಂ ಪೆ ದೇಖ್ನೆ ಕೋ ಮಿಲ್ ರಹಾ ಹೇ ಯಹಾಂ ಪೆ ಆಪ್ ಜೈಸೆ ಹಮ್ ಲೋಗೋ ನೇ ದಾವತ್ ದಿ ಥಿ ಜೈಸೆ ಓಪನ್ ಇನ್ವಿಟೇಷನ್ ಹಮ್ ಲೋಗೋ ನೇ ರಖಾ ಥಾ ಇಸ್ ಮಸ್ಜಿದ್ ಟೂರ್ ಕೆ ಲಿಯೆ ಹಮ್ನೆ ಇನ್ವೈಟ್ ಕಿಯಾ ಥಾ ಸಭಿ ಧರ್ಮೋ ಕೆ ಲೋಗೋ ಕೋ ತೋ ಅಲ್ಹಮ್ದುಲಿಲ್ಲಾಹ್ ಖುಷಿ ಕಿ ಬಾತ್ ಹೇ ಕಿ ಸಬ್ ಧರ್ಮೋ ಸೆ ಲೋಗ್ ಯಹಾಂ ಪೆ ಆಜ್ ಆಯೆ ಹುವೆ ಹೇ ಔರ್ ಜೋ ಕಾರ್ಡಿನಲ್ ಹೇ ವೋ ಭಿ ಆಯೆ ಥೇ ಜೋ ಆರ್ ಬಿಷಪ್ ಹೇ ವೋ ಭಿ ಆಯೆ ಥೇ ಜೋ ಜೈನ್ ಸಮಾಜ್ ಕೆ ಜಿಮ್ಮೇದಾರಾನ್ ಥೇ ವೋ ಭಿ ಆಯೆ ಥೇ ಜೋ ಹಿಂದೂ ಧರ್ಮ ಕೆ ಜಿಮ್ಮೇದಾರಾನ್ ಥೇ ವೋ ಭಿ ಆಯೆ ಥೇ ಉನ್ಹೋ ಲೋಗ್ ಆಯೆ ಔರ್ ಉನ್ಹೋ ಹಮ್ ಲೋಗೋ ನೇ ಉನ್ಕೋ ಪೂರಾ ಮಸ್ಜಿದ್ ಕಾ ವಿಸಿಟ್ ಕರ್ವಾಯಾ ಮಸ್ಜಿದ್ ಕಾ ದರ್ಶನ್ ಕರ್ವಾಯಾ ವಜೂ ಸೆ ಲೇತೆ ಹುವೆ ಅಜಾನ್ ಸೆ ಲೇತೆ ಹುವೆ ನಮಾಜ್ ಕಾ ತೌರ್ ತರೀಕಾ ಭಿ ದಿಖಾಯಾ ಯಹಾಂ ತಕ್ ಕಿ ಉನ್ ಲೋಗೋ ಕೋ ಲೈವ್ ನಮಾಜ್ ಭಿ ಹಮ್ ಲೋಗ್ ಪರ್ಫಾರ್ಮ್ ಕರ್ಕೆ ದಿಖಾಯೇ ಜಬ್ ನಮಾಜ್ ಕಾ ವಕ್ತ್ ಹುವಾ ತೋ ಅಲ್ಹಮ್ದುಲಿಲ್ಲಾಹ್ ಖುಷಿ ಹೇ ಔರ್ ಇಸ್ಕೆ ಸಾತ್ ಸಾತ್ ಜೋ ಹಮಾರಾ ಏಕ ಇಸ್ಲಾಮಿಕ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಎಕ್ಸಿಬಿಷನ್ ಹೇ ವೋ ಭಿ ಲಗಾ ಹುವಾ ಹೇ ಉಸ್ಕೋ ಭಿ ಹಮ್ ಲೋಗೋ ನೇ ಎಕ್ಸಿಬಿಟ್ ಕರಾಯಾ ಜೋ ಇಸ್ಲಾಮಿಕ್ ಹಿಸ್ಟ್ರಿ ಹೈಲೈಟ್ ಕರ್ ರಹಾ ಹೇ ಜೋ ಇನ್ವೆನ್ಷನ್ಸ್ ಆಫ್ ಇಸ್ಲಾಮ್ ಹೇ ಸ್ಪೆಷಲಿ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ವೋ ಹೈಲೈಟ್ ಕರ್ತೆ ಹುವೆ ವೋ ದಿಖಾಯಾ ಹೇ ತೋ ಅಲ್ಹಮ್ದುಲಿಲ್ಲಾಹ್ ಲೋಗೋ ನೇ ಬಹುತ್ ಸಾರಿ ಖುಷಿ ಇಜ಼ಹಾರ್ ಕಿ ಹೇ ಔರ್ ಉಸ್ಕೆ ಬಾದ್ ಏಕ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ರೌಂಡ್ ಭಿ ಥಾ ಜಿಸ್ಮೇ ಹಮಾರಾ ಎಕ್ಸ್ಪರ್ಟ್ ಉಲಮಾಸ್ ಪ್ಯಾನಲ್ ಮೇ ಥೇ ಔರ್ ಜೋ ಭಿ ಇನ್ಕೆ ಜ಼ೆಹನ್ ಮೇ ಸವಾಲಾತ್ ಥೇ ಉನ್ಕೆ ಭಿ ಮಾಶಾಅಲ್ಲಾಹ್ ಬಹುತ್ ಖೂಬಿ ತರೀಕೆ ಸೇ ಹಮಾರೇ ಉಲಮಾ ನೇ ಉನ್ಕಾ ಭಿ ಸವಾಲ್ ಕಾ ಜವಾಬ್ ದಿಯಾ ನೋಡಿ ನನಗೆ ಸ್ಪೆಷಲಿ ನನಗೆ ವೈಯಕ್ತಿಕವಾಗಿ ನನಗೇನು ಇಸ್ಲಾಮ್ ಅಥವಾ ಅದರ ಸ್ಟಡಿ ಅದು ನನಗೆ ಹೊಸದಲ್ಲ ನನಗೆ ಇವತ್ತು ನೋಡ್ತಾ ಇದ್ದೀನಲ್ಲ ಇದು ನನಗೆ ತುಂಬ ಹಳೆಯದೆ ಬಹುಶಃ ಆ ಕಾರಣಕ್ಕೆ ನಾನು ತುಂಬ ಮಾತಾಡ್ತಾ ಬರ್ತೀನಿ ನನ್ನನ್ನು ಗಮನಿಸಿದವರಿಗೆ ಕಳೆದ ಕೆಲ ವರ್ಷಗಳಿಂದ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನೋಡಿದವರಿಗೆ
ನನಗೆ ಎಷ್ಟು ಇದರ ಬಗ್ಗೆ ಅರಿವಿದೆ ಅನ್ನೋದು ಕೂಡ ಗೊತ್ತಿರುತ್ತದೆ. ಇವತ್ತು ನಾನು ಈ ಕಾರ್ಯಕ್ರಮ ನನಗೆ ಬಂದು ಇನ್ವಿಟೇಷನ್ ಕೊಟ್ಟಾಗಲೇ ನಾನು ಅವ್ರಿಗೆ ಹೇಳಿದೆ ಏನು ಕಾರ್ಯಕ್ರಮ ಅಂತ. ಈ ಥರ ಇಸ್ಲಾಂ ಅಂದರೆ ನಿಜವಾಗಲೂ ಏನು ಅನ್ನೋದನ್ನು ನಾವು ಹೇಳೋಕ್ಕೆ ಹೊರಟಿದ್ದೀವಿ. ಏನೇ ಮುಸ್ಲಿಂ ಸಮಸ್ಯೆಗಳು ಬಂದಾಗ ಹೋರಾಟಗಳಾಗೋದನ್ನ ನೋಡ್ತೀವಿ, ನಾವು ಪ್ರತಿಭಟನೆಗಳಾಗೋದು ನೋಡ್ತೀವಿ, ಕಾನೂನು ಪ್ರಕಾರ ಹೋರಾಟ ಮಾಡೋದನ್ನು ನೋಡ್ತೀವಿ. ಈ ಇದರ ನಡುವಿನ ಸಂಘರ್ಷದ ಒಳಗಡೆನೆ ಎಲ್ಲದೂ ಕಳೆದು ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಏನು ಮಾಡಬೇಕಾಗಿತ್ತು, ನಿಜವಾಗ್ಲೂ ಏನು ಮಾಡಬೇಕು ಅಂದರೆ, ಈಗ ನೋಡಿ ವಾಟ್ ಈಸ್ ಇಸ್ಲಾಂ, ಮುಸ್ಲಿಂ ಧರ್ಮ ಏನು ಹೇಳುತ್ತೆ ಅನ್ನೋದು, ಈ ಇಸ್ಲಾಂ ಧರ್ಮದ ಬಗ್ಗೆ ಕೆಟ್ಟದಾಗಿ ಬಿಂಬಿಸುವಂತಹ ಆ ಜಗತ್ತಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಶಾಂತಿ ಇದೆ, ಪ್ರೀತಿ ಇದೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ. ಆದರೆ ಅದನ್ನು ಪ್ರೆಸೆಂಟ್ ಮಾಡಿದೆ, ನಿಜವಾಗಲೂ ಇಲ್ಲಿ ಕ್ರೌರ್ಯ ಇದೆ. ಹೌದು, ನಾ ಎಂಟ್ರೆನ್ಸ್ ಬರಬೇಕಾದ್ರೆ ಫಸ್ಟ್ ಓದಿದ್ದೆ ಜಿಹಾದು, ವಾಟ್ ಈಸ್ ಜಿಹಾದ್ ಅಂತ, ಸ್ಮೈಲಿಂಗ್ ಜಿಹಾದ್ ಅಂತಿದೆ, ಕಷ್ಟಪಟ್ಟು ದುಡಿ ಜಿಹಾದ್ ಅಂತಿದೆ. ಬರೀ ಆ ಒಂದು ಶಬ್ದ ಇಟ್ಕೊಂಡು ಎಲ್ಲದಕ್ಕೂ ಜಿಹಾದ್, ಹಲಾಲ್ ಜಿಹಾದ್, ಅಜಾನ್ ಜಿಹಾದ್, ಜಡ್ಕ ಏನೇನೋ ಮಾಡ್ತಾ ಬರ್ತಾರೆ ತರಲೆಗಳು. ಈ ಸಂದರ್ಭದಲ್ಲಿ ನಾನು ಹೇಳ್ತೀನಲ್ಲ, ಅಸಲಿ ವಿಲನ್ನೇ ಬೇರೆ. ಇಸ್ಲಾಂ ಬಗ್ಗೆ ತುಂಬ ಚೆನ್ನಾಗಿ ಸ್ಟಡಿ ಮಾಡಿಕೊಂಡು ಇದು ಭಾಳ ಚೆನ್ನಾಗಿದೆ, ಈ ಧರ್ಮ ಚೆನ್ನಾಗಿದೆ, ಇಲ್ಲಿ ಶಾಂತಿ ಬೋಧನೆ ಇದೆ, ಭವಿಷ್ಯದ ಪಾಠಗಳಿದ್ದಾವೆ, ಇಲ್ಲಿ ಮೆಡಿಸಿನ್ ಇದೆ, ಇದೆಲ್ಲ ಗೊತ್ತಿದ್ದವನೇ ಇಸ್ಲಾಂ ಬಗ್ಗೆ ಯಾರಿಗೂ ಅರಿವು ಆಗಬಾರ್ದು ಅಂಥೇಳಿ ಒಂದು ಸಂಚನ ರೂಪಿಸ್ತಾನೆ. ಆ ಸಂಚಿಗೆ ಒಳಗಾದಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವರೇ ಇವತ್ತು ಜಡ್ಕ ಗಿಡ್ಕ ಅಂತೇಳಿ ಗಲಾಟೆ ಮಾಡ್ತಿರೋದು. ಅವ್ರು ತಪ್ಪಿಲ್ಲ, ಅವ್ರು ಏನು ಎಜುಕೇಟ್ ಅವ್ರಿಗೇನು ಎಜುಕೇಷನ್ ಸಿಕ್ಕಿದೆ, ಅವ್ರಿಗೆ ಏನು ಹೇಳ್ತಿದ್ದಾರೆ ಅದನ್ನು ಕೇಳ್ಕೊಂಡು ಅವ್ರು ಕಲ್ಲು ಹಿಡ್ಕೊಂಡು ಬರ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ಪ್ರವೋಕ್ ಮಾಡ್ತಾ ಇದ್ದಾರೆ. ದಿನ ಬೆಳಗ್ಗೆ ದಿನ ನಿತ್ಯ ಇದೇ ಕರ್ಮಗಳಾಗೋಗಿದೆ. ಅಂಥವ್ರಿಗೆ ಬೇಕಾಗಿದ್ದೆ ಇಂತಹ ಚಿಂತನೆಗಳ. ಭಾಳ ಸಂತೋಷ ಇದೆ, ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಒಳ್ಳೆ ವಾತಾವರಣ ಇದೆ. ಬಟ್ ಈ ಒಂದು ಕಾರ್ಯಕ್ರಮ ಇವತ್ತು ಏನಿದೆಯಲ್ಲ, ಇದ್ರ ಮೂಲಕ ಏನು ಸಂದೇಶ ಕೊಡೋಕ್ಕೆ ಹೊರಟಿದ್ದಾರೆ ಅಂತ ನನಗನ್ಸುತ್ತೆ ಅಂತಂದರೆ, ಮಸೀದಿಗಳು ಮತ್ತು ಮದ್ರಾಸ್ಗಳ ಮೇಲೆ ಈ ಸರ್ಕಾರಗಳು ಏನು ಆಪಾದನೆಗಳನ್ನ ಮಾಡ್ತಾವಲ್ಲ, ಸಂಘ ಪರಿವಾರಗಳು ಸಾಕಷ್ಟು ಗೂಬೆ ಕೋರಿಸುವಂಥ ಕೆಲಸವನ್ನು ಮಾಡ್ತಾರಲ್ಲ, ಅದಕ್ಕೆ ಇವರು ಓಪನ್ ಆಗಿ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಮದ್ರಾಸಗಳು ಮತ್ತು ಮಸೀದಿಗಳು ಭಯೋತ್ಪಾದನಾ ಚಟುವಟಿಕೆಗಳ ಕೇಂದ್ರಗಳು, ಶಸ್ತ್ರಾಸ್ತ್ರಗಳನ್ನ ಕೂಡಿಡುವಂಥ ಏನು ಉಗ್ರಾಣಗಳು ಅಂತೆಲ್ಲ ಮಾತಾಡ್ತಾರಲ್ಲ, ಆ ಅವಿವೇಕದ ಮಾತುಗಳಿಗೆ ಇವರು ಬಹಿರಂಗವಾಗಿ ಭಾಳ ಸ್ವಾಗತಪೂರ್ಣವಾದಂತಹ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಮಸೀದಿಯನ್ನು ಓಪನ್ ಇಟ್ಟಿದ್ದಾರೆ, ಯಾರು ಎಲ್ಲಿ ಬೇಕಾದರೂ ಸಂಚಾರ ಮಾಡ್ಬೋದು, ಏನು ಬೇಕಾದರೂ ನೋಡ್ಬೋದು. ಇದು ಶಾಂತಿಯನ್ನು ಕೊಡುವಂತಹ ಒಂದು ದೈವಸ್ಥಾನವ ಅಥವಾ ಶಸ್ತ್ರಾಸ್ತ್ರಗಳನ್ನು ಕೂಡಿಡುವಂತಹ ಉಗ್ರಹಣ ನಾನು ನೀವೇ ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಓಪನ್ ಆಗಿ ಇಟ್ಟಿದ್ದಾರೆ. ಮತ್ತು ಏನು ಅಂದರೆ ಅವರು ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಕೊಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲ, ಇದು ಅವ್ರಿಗೆ ಒಂದು ಜವಾಬ್ದಾರಿ ಇದೆಯಲ್ಲ, ದೇವರು ಕೊಟ್ಟಂಥ ಒಂದು ಏನದು ಒಂದು ಪ್ರಜ್ಞೆ ಇದೆಯಲ್ಲ, ಅದನ್ನು ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಧರ್ಮದವ್ರನ್ನೂ ಕೂಡ ಇಲ್ಲಿ ಕರೆದಿದ್ದಾರೆ. ಮತ್ತು ಇನ್ನೊಂದು ನೀವು ಮುಖ್ಯವಾಗಿ ಗಮನಿಸಬೇಕು, ಒಂದು ಆರೋಪ ಮಣ್ಣು ಮಾಡ್ತಾರೆ ಎಲ್ಲರೂ ಕೂಡ, ಏನಂದರೆ ಮಸೀದಿಗಳಲ್ಲಿ ಮಹಿಳೆಯನ್ನು ಪ್ರವೇಶ ಮಾಡಿ. ಈಗ ದೇವಸ್ಥಾನದ ಏನಾದ್ರು ಪ್ರವೇಶದ ವಿಚಾರ ಬಂದಾಗ ನೀವು ದೇವಸ್ಥಾನದ ಬಗ್ಗೆ ಮಾತಾಡ್ತೀರಾ, ಮಸೀದಿಗೆ ಲೇಡೀಸ್ನ ಕರ್ಕೊಂಡೋಗಿ ನಿಮ್ಗೆ ತಾಕತ್ತೆ ಇಂತೆಲ್ಲ ಮಾತಾಡ್ತಾರಲ್ಲ, ಅವರೆಲ್ಲರೂ ಕೂಡ ಇವಾಗ ಕಣ್ಣು ಮುಚ್ಕೊಂಡು ಬಂದು ಇಲ್ಲಿ ಒಳಗಡೆ ನೋಡಬೇಕು. ಸಣ್ಣ ಮಕ್ಕಳು ಮತ್ತು ಹೆಣ್ಮಕ್ಳು ಎಲ್ಲ ಆರಾಮಾಗಿ ಓಡಾಡಿಕೊಂಡು ಸೆಲ್ಫಿ ತಕ್ಕೊಂಡು. ಮತ್ತು ಇನ್ನೊಂದೇನು ಅಂದರೆ ಗರ್ಭಗುಡಿ ಸಂಸ್ಕೃತಿ ಇಲ್ಲ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಅದೇನು ಹೊಸದಾಗಿ ಏನು ತಿಳ್ಕೊಳ್ಳೋಂಥದ್ದಲ್ಲ, ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು, ಯಾವ ವಾಲ್ ಮುಟ್ಬೋದು, ಏನು ಬೇಕಾದರೂ ಮುಟ್ಬೋದು, ಎಲ್ಲಿ ಬೇಕಾದ್ರೂ ಕೂರ್ಬೋದು ನಿಲ್ಬೋದು, ನೀನು ಇಂಥ ಜಾತಿಯವರು ಇಂಥ ಧರ್ಮದವನು ಅಲ್ಲಿ ನಿಲ್ಲು ಅನ್ನುವಂಥ ಹೇಳುವಂಥ ಸಂಸ್ಕೃತಿ ಇದೆಯಲ್ಲ, ಅದಕ್ಕೆ ವಿರುದ್ಧವಾದಂತಹ ನೀನು ನಮ್ಮವನು ನೀನು ಎಲ್ಲಿ ಬೇಕಾದರೂ ಬಾ ಅನ್ನುವಂಥ ಒಂದು ವಾತಾವರಣ ಇದೆಯಲ್ಲ, ಇದು ತುಂಬ ಸ್ವಾಗತಾರ್ಹವಾದದ್ದು. ಮಸೀದಿ ಮತ್ತು ಮದ್ರಾಸಗಳ ಮೇಲೆ ಆರೋಪಗಳನ್ನ ಮಾಡುವಂತಹ ಅಜ್ಞಾನಿಗಳು ದಯಮಾಡಿ ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಪ್ರೀತಿಯಿಂದ ಕರಿತೀನಿ, ಗೌರವದಿಂದ ಕರಿತೀನಿ, ಒಂದು ಸಾರಿ ಇಂಥ ಕಾರ್ಯಕ್ರಮಕ್ಕೆ ಬಂದು ನೋಡಿ ನಿಮ್ಮ ಅಜ್ಞಾನವನ್ನು ಕಳ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಹಮ್ ಹಮೇಶಾ ಯಹಿ ದೇ ರಹೇ ಕಿ ಆಜಕಲ್ ಕೆ ಹಾಲಾತ್ ಕೆ ಊಪರ್ ಯೇ ಜೋ ಅಭಿ ಎಲೆಕ್ಷನ್ ಕೆ ಲಿಯೇ ಲೋಕ್ ಸಬ್ ಗೇಮ್ ಖೇಲ್ ರಹೇ ಹೈನ್ ಹಿಂದೂಸ್ತಾನ್ ಮೇ ಮಿಲ್ ಜುಲ್ ಕೆ ರಹೆನಾ ಹೈ ಯೇ ಹಮ್ ಕಿಸಿ ಕೆ ಏಕ್ ಕಾ ಮುಲ್ಕ್ ನಹೀ ಹೈ ಯೇ ಪೂರೇ ಕೌಮ್ ಕಾ ಮುಲ್ಕ್ ಹೈ ಹಿಂದೂ ಮುಸಲ್ಮಾನ್ ಕ್ರಿಶ್ಚನ್ ಈಸಾಯಿ ಸಬ್ ಕಾ ಯೇ ಹಮಕ್ಕೆ ಸಬ್ಕೆ ಸಾಥ್ ಭಾಯಿಚಾರಿ ಕೆ ಸಾಥ್ ರಹೆನಾ ಹೈ ಹಮಕ್ಕೆ ಕಿಸಿ ಕೆ ಸಾಥ್ ಝಗಡಾ ನಹೀ ಕರ್ನಾ ಹೈ ಹಮಕ್ಕೆ ಯಹಿ ಹಮಕ್ಕೆ ಮೆಸೇಜ್ ದೇನಾ ಹೈ ಕಿ ಹಮ್ ಮಿಲ್ ಜುಲ್ ಕೆ ರಹೆಂಗೆ ಖುಷಿ ರಹೆಂಗೆ ಸಾಠ ಸತ್ತರ್ ಸಾಲ ಸೆ ಹಮ ಲೋಕ್ ಇತನಾ ಖುಷಿ ಸೇ ಥೆ ಇನ್ಕೆ ಆಠ ಸಾಲ ಕಿ ಹುಕೂಮತ್ ಮೇ ಹಮ ಲೋಕ ಪೂರಾ ಹಿಂದೂಸ್ತಾನ್ ಕೋ ತಬಾಹ್ ಕರ್ ದಿಯಾ ಉನ್ಹೊನೇ ಹಮಕ್ಕೆ ಇಸ್ಸೆ ಪಹಲೆ ಆಜ ತಕ ಐಸಾ ಪ್ರಾಬ್ಲಮ್ ನಹೀ ಆಯಾ ಹಿಂದೂಸ್ತಾನ್ ಕೆ ಲಿಯೇ